ಅಲ್ಲ, ಸಂತೋಷ್ ಪಾಟೀಲು ನನ್ನ ಮೇಲೂ ಆರೋಪ ಮಾಡಿದ್ದಾರೆ, ಸಾವಿಗೆ ನಾನು ಕಾರಣ ಅಂತಲೂ ಹೇಳ್ಕೊಂಡಿದ್ದಾರೆ ಟೈಪ್ಡ್ ಕಾಪಿನಲ್ಲಿ. ಅದೇ ರೀತಿ ಬಸವರಾಜು ರಮೇಶ್ ಅಂತ ಹೇಳಿದ್ದಾರೆ, ಯಾಕಾಗಿ ಮಾಡ್ಯಾರ ಅವರು ಅಂತ ನನಗೆ ಪ್ರಶ್ನೆ ಕೇಳಿದ್ರೆ ನಾನು ಏನು ಉತ್ತರ ಕೊಡಲಿ? ನಾನೇ ಅವ್ರ ಸಾವಿಗೆ ಕಾರಣ ಅಂತಾನೆ ಟೈಪ್ಡ್ ಕಾಪಿ ಮತ್ತೆ ಮತ್ತೆ ಹೇಳ್ತೀನಿ, ಟೈಪ್ಡ್ ಕಾಪಿ ಅದು ಡೆತ್ ನೋಟು ಅದಲ್ಲ. ಟೈಪ್ಡ್ ಕಾಪಿನಲ್ಲಿ ನನ್ನ ಹೆಸರಿಗೆ ಕೊಟ್ಟು ಮಾಡಿದ್ದಾರೆ. ಯಾ ಇಲ್ಲಿ ನಾನು ದುಡ್ಡು ಕೇಳಿಲ್ಲ, ಇನ್ಯಾರು ಕೇಳಿದ್ದಾರೆ ಅಂತ ಅಲ್ಲಿ ಹೇಳ್ತಾರೆ. ಅದಕ್ಕೋಸ್ಕರ ಹೇಳ್ತಿರೋದು ಇದೆಲ್ಲವೂ ಕೂಡ ಯಾರು ಹೇಳ್ಕೊಟ್ಟಿದ್ದಾರೆ ಅವುದೆಲ್ಲ ಹೊರಗಡೆ ಬರಬೇಕು. ಹೊರಗಡೆ ಬರೋ ದಿಕ್ಕಿನಲ್ಲಿ ನಾನು ಇವತ್ತು ನಮ್ಮ ಕಾರ್ಯಕ್ರಮ ಮೈಸೂರು ಕಾರ್ಯಕ್ರಮ ಮುಗಿಸ್ಕೊಂಡು ಬೆಂಗಳೂರು ಹೋಗ್ತೀನಿ. ಬೆಂಗಳೂರು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಇದಕ್ಕೆ ಸರಿಯಾದ ಒಬ್ಬ ವ್ಯಕ್ತಿ ಮುಖಾಂತರ ತನಿಖೆ ಮಾಡಿಸಿ ಅಂತ ಒತ್ತಾಯ ಮಾಡ್ತೀನಿ. ಯಾರು ಈ ಹಿಂದ್ಗಡೆ ಇರೋಂಥ ತಂತ್ರಗಾರಿಕೆ ಮಾಡಿದಾರೋ, ಕುತಂತ್ರ ಮಾಡಿದಾರೋ, ಷಡ್ಯಂತ್ರ ಮಾಡಿದಾರೋ, ಅವರು ಹೊರಗಡೆ ಬರಬೇಕು. ಇದು ನನ್ನ ಆಸೆ.